ಮೇಡಮ್, ಹೇಗನ್ನಿಸ್ತು ಇವತ್ತು ಸೆಲೆಬ್ರಿಟಿ ಶೋ ನೋಡಿದ್ರೆ ಡಿವೋರ್ಸ್ ಕಾಟ್ಯಾರ ಸಿನಿಮಾ ಹೇಗನ್ನಿಸ್ತು ಮೇಡಮ್? ನನಗಂತೂ ಪದಗಳೇ ಬರ್ತಾ ಇಲ್ಲ, ಇನ್ನೂ ಆ ಹ್ಯಾಂಗ್ ಓವರಲ್ಲೇ ಇದ್ದೀನಿ. ಒಂಥರ ಮೈ ಜುಮ್ ಅನ್ನೋ ಥರ ಇತ್ತು. ಆ್ಯಕ್ಚುಲಿ ನನಗೆ ಫೈಟ್ಸ್ ಎಲ್ಲ ಇಷ್ಟ ಇಲ್ಲ, ಬಟ್ ಫಸ್ಟ್ ಟೈಮ್ ನಂಗೆ ಲೈಫಲ್ಲಿ ದರ್ಶನ್ ಸರು ಆ ಕತ್ತಿ ಬಾಯಲ್ಲಿಟ್ಕೊಳ್ಳೋದು ನಿಜವಾಗ್ಲೂ ಸಿಂಹ ಥರ. ಆಮೇಲೆ ತರುಣ್ ಸುಧೀರ್ ಸರ್ ಅಂತೂ ತುಂಬ ಸಖತ್ತಾಗಿ ಮಾಡಿದ್ದಾರೆ. ಮೇಯ್ನು ರೈತರ ಬಗ್ಗೆ ಮತ್ತು ಜಾತಿ, ನನಗೂ ನಾವು ಚಿಕ್ಕವರಿಂದ ಜಾತಿ, ಈ ಮೇಲ್ ಜಾತಿ ಕೀಳ್ ಜಾತಿ ಇಷ್ಟ ಆಗಲ್ಲ, ಅದಂತೂ ತುಂಬ ಇಷ್ಟ ಆಯಿತು. ಸಿನಿಮಾದಲ್ಲಿ ಮೇಯ್ನು ರೈತ್ರ ಬಗ್ಗೆ ಮತ್ತು ಮೇಲ್ ಜಾತಿ ಕೀಳ್ ಜಾತಿ ಮತ್ತು ಎಲ್ಲರದ್ದು ಪರ್ಫಾರ್ಮೆನ್ಸು, ಶ್ರುತಿ ಮ್ಯಾಮು, ಕುಮಾರ್ ಗೋವಿಂದ್ ಸರು ಎಲ್ಲರದೂ, ಮತ್ತು ತುಂಬ ಮುಖ್ಯವಾಗಿ ರೀ ರೆಕಾರ್ಡಿಂಗ್ ಎಲ್ಲರೂ ಇಷ್ಟು ವರ್ಷ ಹೇಳ್ತಾ ಇದ್ರು ಹರಿಕೃಷ್ಣ ಅವ್ರು ಚೆನ್ನಾಗಿ ಮಾಡ್ತಾರೆ ಅಂತ. ನನಗೆ ಈ ಸಿನಿಮಾಲಿ ತುಂಬಾ ಅಂದರೆ ತುಂಬ ಇಷ್ಟ ಆಯಿತು ರೀ ರೆಕಾರ್ಡಿಂಗ್. ಅಂದರೆ ಒಂದೊಂದು ಬಿಟ್ಟು ಒಂದೊಂದು ಸೀನಲ್ಲಿ ದರ್ಶನ್ ಸರ್ ಪರ್ಫಾರ್ಮೆನ್ಸ್ಗೆ ಕರೆಕ್ಟಾಗಿ ಆ ಮ್ಯೂಸಿಕ್ಕು ಎಷ್ಟು ಮುಖ್ಯ ಒಂದು ಸಿನಿಮಾಗೆ ಹಿನ್ನೆಲೆ ಸಂಗೀತ ಅನ್ನೋದು. ಆಮೇಲೆ ಇನ್ನೊಂದು ತುಂಬ ಖುಷಿ, ನಂದು ಸಾರಥಿ ಆದಮೇಲೆ ದರ್ಶನ್ ಸರ್ದು ಸಿನಿಮಾಲಿ ಒಂದು ತುಂಬ ಮಧುರವಾದ ಹಾಡು ಕೊಟ್ಟಿರೋದಕ್ಕೆ ಡೈರೆಕ್ಟ್ರು ತರುಣ್ ಸುಧೀರ್ ಸರ್ಗೆ, ರಾಕ್ಲೈನ್ ಸರ್ಗೆ. ನಮ್ಮ ಕನ್ನಡದಲ್ಲಿ ಇವಾಗ ತುಂಬ ಒಳ್ಳೊಳ್ಳೆ ಸಿನಿಮಾ ಬರ್ತಾ ಇರೋದು, ಮತ್ತು ಯೂಶ್ವಲಿ ಎಲ್ಲರೂ ಬೇರೆ ಬೇರೆ ಭಾಷೆಗಳಿಗೆ ಓ ತೆಲುಗುಲ್ಲಿ ಹಂಗೆ ಮಾಡ್ತಾರೆ, ತಮಿಳಲ್ಲಿ ಹಂಗೆ ಮಾಡ್ತಾರೆ ಅಂತಾರೆ. ತುಂಬ ಹೆಮ್ಮೆ ಆಗ್ತಾ ಇದೆ ಈ ಸಿನಿಮಾ ನೋಡಿ, ಎಷ್ಟು ಮೆಸೇಜ್ಗಳಿದೆ, ಸೆಂಟಿಮೆಂಟು ಎಲ್ಲ ಇದೆ, ತುಂಬ ಚೆನ್ನಾಗಾಗುತ್ತೆ, ತುಂಬ ಖುಷಿ ಆಗ್ತಾ ಇದೆ. ಎಲ್ಲರಿಗೂ ಕಂಗ್ರ್ಯಾಚುಲೇಷನ್ಸ್. ಅಯ್ಯೋ, ನಂಗೆ ತುಂಬ ಸೀನ್ಸ್ ನಿಮಗೆಲ್ಲ ಗೊತ್ತಿರುತ್ತೆ, ನಾನು ಮೊದಲೇ ಸೆನ್ಸಿಟಿವು. ಆಮೇಲೆ ಡೈಲಾಗ್ಸ್ ತುಂಬ ಚೆನ್ನಾಗಿ ಬರೆದಿದ್ದಾರೆ. ಆ ಪ್ರೀತಿ ಜಾತಿ ಮತ್ತು ನೆತ್ರಿಗೆ ದರ್ಶನ್ ಸರ್, ದರ್ಶನ್ ಸರ್ ನಂಗೆ ಮೇನು ಇದರಲ್ಲಿ ನಿಜವಾಗ್ಲೂ ಅವ್ರು ಸಿಂಹ ಥರ ಕಾಣಿಸ್ತರು. ತುಂಬ ಎಮೋಷ್ನಲ್ ಆಗಿ ತುಂಬ ಅಳು ಬರ್ತಾ ಇತ್ತು. ಎಲ್ಲನೂ ಇದೆ ಸಿನಿಮಾದಲ್ಲಿ, ತುಂಬ ಮೆಸೇಜ್ಗಳಿದೆ, ತುಂಬ ಚೆನ್ನಾಗಿ ಮಾಡಿದ್ದಾರೆ. ಕಾಂಗ್ರೆಸ್ ಹೇಳ್ತೀನಿ, ವೆರಿ ಪ್ರೌಡ್ ಆಫ್ ತರುಣ್ ಸುಧೀರ್ ಸರ್.